पति है किति कंठ कुटुंबिनी भूरी कुटुंबिनी भूरी कृते जय जय हे महिषासुर मर्दिनी रम्यक पर्दिनी शैलसुते दुर्मुखमर्षिणि हर्षरते त्रिभुवन पोषिणि शंकर तोषिणि कल्मषमोचनि घोररते तनुज निरोषिणि दुर्मद तोषिणि दुःख निवारिणि सिंधु सुते जय जय हे महिषासुरमर्दिनि रम्यकपर्दिनि शैलसुते भगंजनि कैटभ भंजनि रासरते जय जय हे महिषासुर मर्दिनि रम्यक पर्दिनि शैलसुते अयि निज हुंकृति मातृ निराकृति धूम्र विलोचनि धूम्र शिखे समर बीजलताधिक बीजलते शिव शिव शुंभनि शुंभ महाहव दर्पित भूत पिशाचपते जय जय हे महिषासुर मर्दिनि रम्यक पर्दिनि शैलसुते ಜಿಲ್ಲೆ ಗಂಗಾವತಿ ತಾಲೂಕು ಈ ಒಂದು ದೇವಿ ದೇವಸ್ಥಾನ ನಾನು ಯಾವಾಗ ನೋಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ನಾನು ಇಲ್ಲಿಗೆ ತುಂಬಾ ಖುಷಿ ಆಯಿತು ಚೆನ್ನಾಗಿ ಹೋಮ ಪೂಜೆ ಎಲ್ಲ ಮಾಡಿದರು ಯಾವ ಈ ಥರ ನಾನು ಯಾವಾಗೂ ನೋಡಿದ್ದಿಲ್ಲ ಪೂಜೆನ ಆಮೇಲೆ ಸ್ಪೆಷಲಿಯಾಗಿ ಮಿರ್ಚಿನ ಹಾಕಿಬಿಟ್ಟು ಮೆಣಸಿನಕಾಯಿ ಒಣ ಮೆಣಸಿನಕಾಯಿನ ಹಾಕಿ ಹೋಮ ಪೂಜೆ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಅದ್ಭುತವಾಗಿ ನಮಗೆ ಖುಷಿ ಆಗ್ತಾ ಇದೆ ಯಾವಾಗೂ ನೋಡಿದ್ದಿಲ್ಲ ಇದು ಸುತ್ತಮುತ್ತ ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಜನ ಬಂದಿದ್ದಾರೆ ಇಲ್ಲೆಲ್ಲ ನೋಡಿ ನನಗೂ ಭಾಳ ಆನಂದ ಆಯಿತು ನೆಕ್ಸ್ಟ್ ಇನ್ನ ಬರಬೇಕಂತ ನನಗೂ ಖುಷಿ ಆಗ್ತಾ ಇದೆ ಏನೋ ದೇವಿ ದೇಗರಿಂದ ಚೆನ್ನಾಗಾಗಲಿ ಎಲ್ಲರಿಗೂ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ
ನಮ್ಮ ಇಲಕ್ಕೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಅಮ್ಮ ಇಲಕ್ಕೆ ಸಿಸಿ ಅಮ್ಮ ಹಣೆ ಮರಿ ದೇವ್ರ ಶಕ್ತಿಯನ್ನ ಆ ಮನಸ್ಸಾಗ ಏನಿರ್ತದೆ ಅದನ್ನ ನಡೆಸ್ತಾರೆ ಅಲ್ಲಿ ನಾವು ಇನ್ನು ಮುಂದೆನೋ ಇದಿಲ್ಲ ನಾವು ಅದೆಲ್ಲ ದೇವಸ್ಥಾನಕ್ಕೆ ಹೋಗಿ ಅದು ಇದಕ್ಕೆ ನಾವು ಇದು ಮಾಡ್ತೀವಿ ಅವ್ರ ಮನಸ್ಸು ತಗೊಳ್ಳೋದು ಏನೋ ನಮ್ಮ ದೃಷ್ಟಿ ನೋಡೇ ಹೇಳ್ಬಿಡ್ತಾರೆ ಆ ಶಕ್ತಿ ಬಾಳೆ ಐತಿ ಎಲ್ಲರೂ ಬಂದು ಅನ್ನೋ ಪಡೆಯಲ್ಲ ಇಲ್ಲಿ ಅವರು ನೋಡಿದ್ರೆ ದೇವಸ್ಥಾನ ಇಲ್ಲಿ ಇಲ್ಲ ಶಕ್ತಿ ಬಾಳೆ ಐತಿ ಎಲ್ಲರೂ ಬಂದು ಶುಕ್ರವಾರ ದಿವಸ ಇಲ್ಲೇ ಸಂಗಾಪುರದಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕ ಶ್ರೀ ಮಾತಾ ಪ್ರತಿಂಗಿರ ದೇವಿಯ ಒಂದು ಹೋಮ ನಡೆಸಿ ಅದೇ ಪ್ರಕಾರವಾಗಿ ಪ್ರತಿ ಹುಣ್ಣಿಮೆ ಅಮಾಸ್ಯೆ ದಿವಸ ಈ ಪ್ರತಿಂಗಿರ ಹೋಮ ಈ ಒಂದು ದೇವಿ ಸ್ಥಾನದಲ್ಲಿ ನಡೆಯತಾ ಇದೆ ಇಂದು ಈ ಹುಣ್ಣಿಮೆ ದಿವಸ ಈ ಪ್ರತಿಂಗಿರ ದೇವಿಗೆ ನಾವು ನಡೆಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತಕಂತದ್ದನ್ನ ಲಕ್ಷ್ಮಿ ಶ್ರೀನಿವಾಸ ಗುರುಜಿ ಅವರು ತಮ್ಮ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ ಪ್ರತಿಂಗಿರ ಪೂಜೆ ಮತ್ತು ಯಾಗದ ಫಲಗಳು ಯಾರು ವರ್ಷಕ್ಕೊಂದು ಪ್ರತಿಂಗಿರ ದೇವಿಯ ಪೂಜೆ ಮತ್ತು ಯಾಗವನ್ನು ಮಾಡುತ್ತಾರೋ ಅಥವಾ ನಿತ್ಯ ದೇವಿಯ ಪೂಜೆಯನ್ನು ಮನೆಯಲ್ಲಿ ಮಾಡುತ್ತಾರೋ ಅವರಿಗೆ ಎಲ್ಲಾ ವಿಧವಾದ ಮೋಹನ ಆಕರ್ಷಣೆ ಷಟ್ಕರ್ಮಗಳು ಅಷ್ಟ ಮಹಾ ಸಿದ್ಧಿಗಳು ಕಾಲಜ್ಞಾನವು ಸಾಧಕರಿಗೆ ದೊರೆಯುವುದು ಗಂಗಾವತಿ ಸಂಗಾಪುರದಲ್ಲಿ ಮಂಜುನಾಥ ಗುರುಜಿ ಅಂತ ಇದ್ದಾರೆ ನಾವು ಮುಂಚೆಕ್ಕೆ ಗಂಗಾವತಿ ಬಿಟ್ಟು ಶಿವಮೊಗ್ಗದಲ್ಲಿ ಅಮ್ಮನವರ ದರ್ಶನಕ್ಕೆ ಹೋಗ್ತಿದ್ವಿ ಆ ಅಮ್ಮ ಅಲ್ಲಿ ಯಾಕೆ ಹೋಗ್ತೀವಿ ಇಲ್ಲೇ ಬಾ ಅಂತೇಳಿ ಅಪ್ಪಣೆ ಮಾಡಿದ್ದಾಳೆ ಸಂಗಾಪುರದಲ್ಲಿ ಒಣಮೆಣಸಿಕಾಯಿ ಹೋಮ ನಡೀತಾ ಇದೆ ಮುನಿವೆ ಅಮಾವಾಸ್ಯೆ ದಿನ ಬಂದು ಎಲ್ಲರೂ ತಾಯಿ ಆಶೀರ್ವಾದ ಪಡ್ಕೊಂಡು ತಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಆ ತಾಯಿ ಹತ್ರ ಬಂದು ಬೇಡಿಕೆಂದು ಶರಣಿತನಾಗಿ ಆ ತಾಯಿ ಹತ್ರ ಬೇಡಿಕೆ ಅಂದರೆ ಎಲ್ಲ ನಿವಾರಣೆ ಮಾಡ್ತಾಳೆ ಶತ್ರುಬಾಧ ನಿವಾರಣೆ ಮಾಡ್ತಾಳೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅರಳಿ ಮರದಲ್ಲಿ ಏನೇ ಒಂದು ವಿಷಯ ಇದ್ದರೂ ಅದರಲ್ಲಿ ಬರೆದು ಹೋಮದಲ್ಲಿ ಹಾಕಿದರೆ ಆ ತಾಯಿ ಕೆಲವು ದಿನಗಳಲ್ಲಿ ಎಲ್ಲದೂ ಸಮಸ್ಯೆಗಳನ್ನು ಪರಿಹರಿಸ್ತಾಳಂತೇಳಿ